ಹಿಂದೂ ಸಂಪ್ರದಾಯದಲ್ಲಿ ಒಂದು ಮದುವೆ ಬಿಟ್ಟು ಇನ್ನೊಂದು ಮದುವೆಯನ್ನ ಆಗಕ್ಕೆ ಅವಕಾಶ ಇಲ್ಲ ಆದ್ರೆ ಇಲ್ಲಿ ಅದನ್ನ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಅಂತ ಹೇಳ್ಕೊಳ್ತಾ ಇದ್ದಾರೆ ದರ್ಶನ್ ಜೊತೆಗೆ ಮುನಿಸಿಕೊಂಡಿದ್ರಂತೆ ಯಾರು ಪವಿತ್ರ ಗೌಡ ಯಾತಕ್ಕೋಸ್ಕರ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿ ಕೇಳಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದುಬೈಗೆ ಹೋಗಿದ್ದಕ್ಕೆ ಮುನಿಸಿಕೊಂಡಿದ್ರಂತೆ ಅದು ಯಾಕೆ ಅವರಿಬ್ರು ಗಂಡಾಯಂಟಿ ಮದುವೆ ಆಗ್ಬಿಟ್ಟು ವಿವಾಹ ವಾರ್ಷಿಕೋತ್ಸವಕ್ಕೋಸ್ಕರ ದುಬೈಗೆ ಹೋದ್ರೆ ಮೇ ಹದಿನೆಂಟಕ್ಕೆ ಅವ್ರು ಹೋಗಿದ್ದಾರೆ ಅದು ಹೋಗಿದ್ದಕ್ಕೆ ಇವರು ಮುನ್ಸ್ಕೊಂಡ್ಬಿಟ್ಟು ಮಾತು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರಂತೆ ಹೇಳ್ದೆ ಕೇಳದೆ ಹೋಗ್ಬಿಟ್ಟಿದ್ದಕ್ಕೆ ಕಾಪಟೆ ಕೋಪ ಬಂದ್ಬಿಟ್ಟಿತ್ತಂತೆ ಅದೇ ಕೋಪ ಈಗ ಕಂಬಿ ಎಣಸುವಂಗ ಆಗಿದೆ ಕೋಪ ಶಮನಕ್ಕೆ ಐಫೋನ್ ಫೋರ್ಟೀನ್ ಅನ್ನ ದರ್ಶನ್ ಕೊಡಿಸಿದ್ರಂತೆ ಫೋನ್ ಕೊಡಿಸ್ಬಿಟ್ರೆ ಕೋಪ ಹೊರಟೋಗ್ಬಿಡುತ್ತಾ ಏನಪ್ಪ ಒಬ್ಬರಿಗೆ ಇರುತ್ತೇನೋ ಸೊ ಈಗ ಸದ್ಯಕ್ಕೆ ಇಬ್ಬರ ನಡುವೆ ಮುನಸಾಗಿತ್ತಂತೆ ಪವಿತ್ರ ಗೌಡಂಗೆ ದರ್ಶನ್ ಮೇಲೆ ಅದಕ್ಕೆ ಐಫೋನ್ ಫೋರ್ಟೀನ್ ಅನ್ನ ಕೊಡಿಸ್ಬಿಟ್ರಂತೆ ಇವರಿಗೆ ಆ ಕೋಪ ಎಲ್ಲ ತಣ್ಣಗಾಗಿ ಹೋಗ್ಬಿಟ್ಟಿತ್ತಂತೆ ಹ್ಮ್ ಚೆನ್ನಾಗಿದೆ ಗಂಡ ಹೆಂಡತಿ ವಿವಾಹ ವಾರ್ಷಿಕೋತ್ಸವಕ್ಕೆ ಹೋದ್ರೆ ಇವರಿಗೆ ಕೋಪ ಬಂತಂತೆ ಮಾತಾಡ್ಸೋದನ್ನ ನಿಲ್ಲಿಸ್ಬಿಟ್ರಂತೆ ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೇ ಉಮೇಶ್ ಆ ನಂಗೆ ಈ ಅರ್ಥ ಆಗ್ತಿಲ್ಲ ಈ ಸ್ವ ಹೇಳಿಕೆಯಲ್ಲಿ ಈ ವಿಚಾರ ಯಾಕೆ ಬಂತು ಅಂತ ನಂಗೆ ಇಲ್ಲೂವರೆಗೂ ಅರ್ಥ ಆಗ್ತಿಲ್ಲ ಬಹಳ ಕಾಡ್ತಾ ಇರುವಂತ ಪ್ರಶ್ನೆ ನನಗೆ ಎಲ್ಲಾ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ವಿಚಾರದಲ್ಲಿ ಏನಾಯ್ತು ದರ್ಶನ ವಿಚಾರದಲ್ಲಿ ಏನಾಯ್ತು ಎಲ್ಲ ಇದೆ ಬಟ್ ಈ ಸ್ವ ಹೇಳಿಕೆ ಚಾರ್ಜ್ ಶೀಟ್ ಒಳಗಡೆ ಇದು ಯಾಕೆ ಬಂತು ಅವರಿಬ್ರು ಹೋಗಿದ್ದಕ್ಕೆ ನಾನು ಕೋಪ ಮಾಡ್ಕೊಂಡಿದ್ದೆ ಯಾಕೆ ಬಂತು ಅಂತ ಅರುಣ್ ತನಿಖೆಯ ಭಾಗವಾಗಿ ಇದನ್ನು ಕೂಡ ಹೇಳಿಕೆ ಅಂದ್ರೆ ನಟ ದರ್ಶನ್ ನಿಮಗೆ ಯಾವಾಗ ಪರಿಚಯ ನಂತರದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ವಿಚಾರ ಗೊತ್ತಾಗಿದ್ದು ಯಾವಾಗ ಮತ್ತು ಯಾರ ಮುಖಾಂತರ ಅನ್ನೋ ವಿಚಾರ ಬಂದಂಥ ವೇಳೆಯಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗಿರುವಂಥದ್ದು ಅಂದರೆ ಮೇ ಹದಿನೆಂಟನೇ ತಾರೀಕು ತನಕ ನಾವಿಬ್ಬರು ತುಂಬ ಚೆನ್ನಾಗೇ ಮಾತಾಡ್ಕೊಂಡಿದ್ವಿ ಯಾವುದೇ ರೀತಿಯ ಅಶ್ಲೀಲ ಮೆಸೇಜ್ಗಳು ಬಂದಂಥ ವೇಳೆಯಲ್ಲಿ ಮೊದಲಿಗೆ ನಾನು ದರ್ಶನ್ಗೆ ಗಮನಕ್ಕೆ ತರ್ತಾಯಿದ್ದೆ ಆ ಸಂದರ್ಭದಲ್ಲಿ ಅವರೇ ಅದನ್ನು ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನನಗೆ ಸೂಚನೆ ಕೊಡ್ತಾಯಿದ್ರು ಆದರೆ ಯಾವಾಗ ಮೇ ಹದಿನೆಂಟು ಅವರ ಆನಿವರ್ಸರಿಗೆ ವಿದೇಶಕ್ಕೆ ತೆರಳುತ್ತಾರೆ ಆ ವಿಚಾರ ಗೊತ್ತಾದ ನಂತರದಲ್ಲಿ ಆ ಪವಿತ್ರ ಗೌಡ ದರ್ಶನ್ ಜೊತೆ ಮಾತು ಬಿಟ್ಟಿದ್ರು ಅಂತ ಹೇಳುವಂಥದ್ದು ಆ ನಂತರದಲ್ಲಿ ಯಾವಾಗ ಇವರಿಬ್ಬರ ಮಧ್ಯೆ ಮಾತು ನಿಂತೋಗಿತ್ತೋ ಈ ಇದೇ ಈ ಗ್ಯಾಪಲ್ಲೇ ಪ ಏನು ಸ್ವಾಮಿ ಪವಿತ್ರ ಗೌಡಗೆ ಕೆಟ್ಟ ಕೆಟ್ಟದಾಗಿ ಫೋಟೋಸ್ ಕಳಿಸುವಂಥದ್ದು ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥ ಕೆಲಸ ಮಾಡ್ತಿದ್ದ ಆದರೂ ಕೂಡ ಪವಿತ್ರ ಗೌಡ ದರ್ಶನ್ ಮಾತಾಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಆತನ ಬಳಿ ಹೇಳ್ಕೊಂಡಿರಲಿಲ್ಲ ಯಾವಾಗ ಪವನ್ಗೆ ವಿಚಾರ ಗೊತ್ತಾಗುತ್ತೆ ಪವನ್ನ ನಂತರದಲ್ಲಿ ಆತನ ಜೊತೆ ಚಾಟ್ ಮಾಡ್ತಾನೆ ಚಾಟ್ ಮಾಡಿದ ನಂತರದಲ್ಲಿ ಇದು ಯಾವಾಗ ತುಂಬ ಸೀರಿಯಸ್ ಆಗುತ್ತೆ ಆಗ ಕೊನೆ ಕ್ಷಣದಲ್ಲಿ ಪವನ್ ಪ್ರದೋಷ್ ಕೇಳ್ತಾನೆ ಪ್ರದೋಷ್ ಹೋಗಿ ನಟ ದರ್ಶನ್ ಹೇಳುವಂಥದ್ದು ಅಂದರೆ ಈ ರೀತಿಯಾಗಿ ಪ ಪವಿತ್ರ ಗೌಡಗೆ ವ್ಯಕ್ತಿಯೊಬ್ಬ ಈ ರೀತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾನೆ ಕೆಟ್ಟ ಕೆಟ್ಟ ಫೋಟೋಗಳು ಕಳಿಸ್ತಾ ಇದ್ದಾನೆ ಅನ್ನೋದು ಆಗ ಪ್ರದೋಷ ಹೇಳುವಂಥದ್ದು ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಅದು ಯಾರಿದಾನೆ ಅವ್ರು ನೆತಕ್ಕೊಬರ್ರಿ ಅಂತೇಳಿ ಆ ಹೇಳ್ತಾರೆ ಅಷ್ಟೊಳಗಡೆ ಪವನ್ನು ಮತ್ತು ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನು ಪತ್ತೆ ಮಾಡೋದಕ್ಕೆಲ್ಲ ಪ್ರಯತ್ನಗಳು ಕೂಡ ಮಾಡ್ತಾ ಇರ್ತಾರೆ ಯಾವಾಗ ದರ್ಶನ್ ವಿಚಾರ ಗೊತ್ತಾಗುತ್ತೋ ಅಷ್ಟೊತ್ತಿಗಾಗಲೇ ರೇಣುಕಾ ಸ್ವಾಮಿಯನ್ನು ಇವರು ಪರ್ಸ್ನಲ್ಲಾಗಿ ಏನು ಪವನ್ನು ಅದೇ ಈ ಪವಿತ್ರ ಗೌಡ ನೆಪದಲ್ಲಿ ಏನು ಚಾಟ್ ಮಾಡ್ತಾನೆ ಚಾಟ್ ಮಾಡಿದ ನಂತರದಲ್ಲಿ ಆತ ಪವಿತ್ರ ಗೌಡನ ಅನ್ನೋದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದು ಸರಿ ಕಾಲ್ ಕೂಡ ಮಾಡ್ತಾರೆ ಕಾಲ್ ಮಾಡಿದಂಥ ವೇಳೆಯಲ್ಲಿ ಪವಿತ್ರ ಗೌಡೇಳೆ ಮಾತಾಡ್ತಾಳೆ ಅದನ್ನು ನಂಬಿದಂಥ ಸ್ವಾಮಿ ತಮ್ಮ ಲೊಕೇಶನ್ ಹೇಳುವಂಥದ್ದು ಅಂದರೆ ಚಿತ್ರದುರ್ಗದ ಚಿತ್ರದುರ್ಗದಲ್ಲಿ ಕೋರ್ಟ್ ಇದೆ ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಹೋಗಿ ಆತನ ಎತ್ತಕೊಂಡು ಬರುವಂಥದ್ದು ಎತ್ತಕೊಂಡು ಬಂದ ನಂತರದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದಿರುವಂಥದ್ದು ಅರುಣ್